ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಕೋಟೆ ಹೋಬಳಿಯ ಗಂಗನಕೋಟೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶ್ರೀಧರ್ ಎಸ್ಎಚ್ ಅವರಿಗೆ ಗ್ರಾಮಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು ನಾವು ತಮ್ಮ ವೈಯಕ್ತಿಕವಾಗಿ ನಾವು ನಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ವಿ. ಊರಲ್ಲಿ ಏನೋ ಬದಲಾವಣೆ ಆಗದ ಕಾರಣ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸ್ತು ನಮಗೆ. ಈಗ ಹಣದ್ರೆ ಮಾಡ್ಕೊಂತ ಹೋದ್ರೆ ಯುವಕರು ಮುಂದ್ ಬರ್ತಾನೆ ಇಲ್ಲ ಇವಾಗ. ಆ ಕಾರಣಕ್ಕಾಗಿ ನಾವು ರಾಜಕೀಯಕ್ಕೆ ಬಂದ್ವಿ. ನಮ್ ಕೈಗಾರಿಗೆ ಏನ್ ಸಹಾಯ ಮಾಡಕ್ ಆಗುತ್ತೋ ಅದನ್ನ ಮಾಡಿ. ಮತ್ತೆ ರಾಜಕೀಯ ಬರೋದಕ್ಕಿಂತ ಮುಂಚೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಅಥವಾ ಕಮಿಟಿಗಳಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರ? ಸರ್, ಹಾಗೆ ಇವತ್ತು ನಿಮ್ಮ ವ್ಯವಸಾಯ ವೃತ್ತಿ ಇರ್ಬೋದು, ರೈತರ ವೃತ್ತಿಯಲ್ಲಿ ಮುಂದುವರ್ಕೊಂಡು ಬಂದ್ರಿ. ರಾಜಕೀಯಕ್ಕೆ ನಾವು ಏನಾದರೂ ನಮ್ಮ ಊರಿಗೆ ಬದಲಾವಣೆಯನ್ನು ತರಬೇಕು ಅನ್ಕೊಂಡು ಇವತ್ತು ನಿಮ್ಮ ಗ್ರಾಮದ ಚುನಾವಣೆಯಲ್ಲಿ ನೀವು ಭಾಗವಹಿಸಿ ಇವತ್ತು ವಿಜಯಶಾಲಿಗಳಾಗಿದ್ರಿ. ಜನರು ಕೂಡ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸರ್, ನಿಮ್ಮನ್ನ ಗೆಲ್ಲಿಸಿದಂಥ ಜನರಿಗೆ ಈ ಒಂದು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೀರಿ? ಕಾರ್ಯಕ್ರಮಗಳನ್ನ ಶೌಚಾಲಯದ ಅಮೌಂಟ್ಗಳನ್ನ ಕೊಡಿಸಿದ್ದೀವಿ, ಆಮೇಲೆ ಚರಂಡಿ ಕ್ಲೀನ್ ಮಾಡಿಸಿದ್ದೀವಿ, ಬೀದಿ ದೀಪಗಳನ್ನೆಲ್ಲ ಹಾಕಿದ್ದೀವಿ ಸರ್ಕಾರ ಕೊಟ್ಟ ಅನುದಾನದಲ್ಲಿ. ಶುದ್ಧ ನೀರಿನ ಘಟಕನ ನಾವು ಶಾಸಕರಿಂದ ಮಾಡಿಸಿದ್ದೀವಿ. ಮತ್ತೆ ಶುದ್ಧ ನೀರಿನ ಘಟಕ ಕೂಡ ಬಂದ ಒಂದು ವರ್ಷದಲ್ಲಿ ಶಾಸಕರಿಂದ ಅನುದಾನ ಪಡ್ಕೊಂಡು ಮಾಡಿಸಿದ್ವಿ. ಖಂಡಿತ ಒಳ್ಳೆ ಶಾಸಕರಿಂದ ಮತ್ತೆ ನಮ್ಮ ಕೆರೆ ಹೂಳೆತ್ತುವುದನ್ನು ಮಾಡ್ತಿದ್ವಿ. ಶಾಸಕರ ಅನುದಾನದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಕಾಮಗಾರಿ, ಇನ್ನೊಂದು ಮಣ್ಣು ರಸ್ತೆ ನಿರ್ಮಾಣವನ್ನು ಮಾಡಿದ್ವಿ. ಒಳ್ಳೆ ಹಾಗೆ ಸರ್, ಈಗ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರಿ, ಮತ್ತೆ ಬರುವಂತ ನಾಲ್ಕು ವರ್ಷದಲ್ಲಿ ಜನರಿಗಾಗಿ ನಿಮ್ಮ ಗ್ರಾಮಕ್ಕಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಗುರಿಯಾಗಿ ಇಟ್ಕೊಂಡಿದ್ದೀರಿ? ಸಿಡಿಗಳನ್ನು ಮಾಡಬೇಕು ಅಂತ ಇದೆ, ಸ್ಮಶಾನ ಅಭಿವೃದ್ಧಿಗಳು, ಆಮೇಲೆ ಗೋದಾಮು ನಿರ್ಮಾಣ ಇವೆಲ್ಲ ಮಾಡಬೇಕು ಅಂತ. ಗೋದಾಮುಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತೇಳಿ ಯೋಚನೆಯನ್ನು ಇಟ್ಕೊಂಡಿದ್ದೀರಿ. ಹಾಗಾದ್ರೆ ಸರ್, ಈಗ ಆಲ್ರೆಡಿ ಇಷ್ಟು ಕೆಲಸಗಳನ್ನು ಸುಮಾರಷ್ಟು ಕೆಲಸಗಳನ್ನು ಒಂದು ವರ್ಷದಲ್ಲಿ ಮಾಡಿದ್ದೀರಿ, ಮುಂದೆ ಒಂದು ಉತ್ತಮವಾದ ಗೋದಾಮು ನಿರ್ಮಾಣ ಇರ್ಬೋದು, ಇನ್ನೂ ಹಲವಾರು ಕೆಲಸಗಳ ಯೋಚನೆಯನ್ನು ನೀವು ಇವತ್ತು ಇಟ್ಕೊಂಡಿದ್ದೀರಿ. ಆದರೆ ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನಗಳು ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಸಾಕಾಗ್ತಿದೆಯಾ? ಇಲ್ಲ, ಅದು 50% ಇಲ್ಲ. ಸರ್ಕಾರ ಕೊಡ್ತಿರೋ ಅನುದಾನ ಗ್ರಾಮ ಪಂಚಾಯತಿಯಲ್ಲಿ ಇರುವ ಸಿಬ್ಬಂದಿಗೂ ಸಾಕಾಗ್ತಾ ಇಲ್ಲ. ಸಿಬ್ಬಂದಿ ವೇತನಕ್ಕೆ ಮತ್ತು ಇತರೆ ಕೆಲಸಗಳಿಗೆ ಸಾಕಾಗ್ತಾ ಇಲ್ಲ. ಸರ್, ಯಾವ ಒಂದು ರೂಪದಲ್ಲಿ ಅನುದಾನಗಳು ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ? ಸರ್ಕಾರ ಎಷ್ಟು ಅನುದಾನ ಹೆಚ್ಚಾಗಿ ಕೊಡುತ್ತೋ ಅಷ್ಟು ನಾವು ಗ್ರಾಮಗಳು ಅಭಿವೃದ್ಧಿ ಆದ್ರೆ ನಗರಗಳು ಅಭಿವೃದ್ಧಿ ಆಗ್ತವೆ, ತಾಲೂಕು ಜಿಲ್ಲೆಗಳು ಎಲ್ಲ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಹೆಚ್ಚು ಅನುದಾನವನ್ನು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಸ್ಥಳೀಯ ಸರ್ಕಾರ ಆಗಿರ್ತಂಗೆ ಗ್ರಾಮ ಪಂಚಾಯತಿಲಿ ಆದಾಯ ತೆರಿಗೆ ನಾವು ತೆಗೆಯೋಕೆ ಹೆಚ್ಚಾಗಿ ಸಿಗಲ್ಲ. ಹಾಗಾಗಿ ನಾವು ಸರ್ಕಾರ ನಮಗೆ ಅನುದಾನ ಹೆಚ್ಚಾಗಿ ಕೊಟ್ಟರೆ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ತೀವಿ. ಅದೇ ಸರ್, ಏನಂತ ಹೇಳಿದ್ರೆ ನೇರವಾದ ಅನುದಾನ ಇರ್ಬೋದು, ಮತ್ತೆ ಗುಂಪು ಅನುದಾನ ಇರ್ಬೋದು, ಹೆಚ್ಚು ಹೆಚ್ಚು ರೀತಿಯಲ್ಲಿ ನಿಮಗೆ ಕೊಟ್ಟಾಗ ಎಲ್ಲಾ ರೀತಿಯ ಅವಶ್ಯಕತೆಗಳನ್ನು ಸರ್ಕಾರ ನಿಮಗೆ ಪೂರೈಸಿದ್ರೆ ನೀವು ಎಲ್ಲ ಗ್ರಾಮಗಳನ್ನು ಉತ್ತಮವಾಗಿ ಮಾಡ್ತೀರಿ. ಸರಿ ಸರ್, ಒಳ್ಳೆಯದು. ಹಾಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತೀರಿ, ಅನುದಾನ ಸಿಕ್ಕಾಗ ಕೆಲಸಗಳನ್ನು ಖಂಡಿತವಾಗಲು ನೀವು ಮಾಡ್ತೀರಿ. ಹಾಗೆ ಈ ಕಾರ್ಯಕ್ರಮಗಳನ್ನು ಮಾಡ್ತಿರತಕ್ಕಂಥ ತಮಗೆ ಗ್ರಾಮ ಪಂಚಾಯತಿಯಿಂದ ಸಿಗ್ತಕ್ಕಂಥ ಗೌರವಧನದ ಬಗ್ಗೆ ನೀವೇನು ಹೇಳ್ತೀರಿ? ಗೌರವಧನ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಐತೆ. ಅದ್ರ ಬಗ್ಗೆ ಹೇಳೋದೇನು ಹೇಳೋದಂದ್ರೆ, ಸರ್ಕಾರ ವೃದ್ಧಾಪ್ಯ ವೇತನನೇ ಹೆಚ್ಚಾಗಿ 500 ರೂಪಾಯಿ ಅವರಿಗೆ ಕೊಡ್ತಾ ಇದೆ. ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಮಗೆ ಎಷ್ಟೋ ಕೆಲಸಗಳು ಜವಾಬ್ದಾರಿ ಇರ್ತದೆ. ನಾವು ಜನರಿಂದ ಓಟ್ ತಗೊಂಡು ಗೆದ್ದು ನಮಗೆ ಬೆಲೆ ಯಾವ ರೀತಿ ಹೇಳ್ಕೊಳಕ್ ನಮಗೆ ನಾಚಿಕೆ ಆಗ್ತದೆ. ಆದ್ರಿಂದ ಸರ್ಕಾರ ನಮಗೆ ಸಾಧ್ಯವಾದಷ್ಟು ಒಂದು 5,000 ವೇತನವನ್ನು ಕೊಡಬೇಕು. ಕನಿಷ್ಠ 5,000 ಗೌರವಧನವನ್ನು ಸರ್ಕಾರ ಕೊಡಬೇಕು. ಖಂಡಿತ ಒಳ್ಳೆ ಅಭಿಪ್ರಾಯ ಸರ್. ಯಾಕಂದ್ರೆ ಈಗಿನ ಎಲ್ಲ ತಿರುಗಾಟದ ವೆಚ್ಚ ಕೂಡ ಆ ರೀತಿ ಆಗ್ತಾ ಇದೆ. ಸರ್ಕಾರ ಅದನ್ನ ಅರ್ಥಕೊಳ್ಳಿ ಅಂತೇಳಿ ಕೂಡ ನಿಮ್ಮ ಪರವಾಗಿ ಸರ್ಕಾರವನ್ನ ಮನವಿ ಮಾಡ್ಕೊಳ್ತೀವಿ. ಸರ್, ಇವತ್ತು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮೆಲ್ಲರನ್ನ ಸದಸ್ಯತ್ವವನ್ನು ಮಾಡ್ಕೊಂಡು ಇವತ್ತು ಕೇರಳ ಮಾದರಿಯನ್ನು ಕರ್ನಾಟಕದಲ್ಲಿ ಅಳವಡಿಸಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ. ಈ ಕೇರಳ ಮಾದರಿಯಿಂದ ನಿಮಗೆ ಏನೆಲ್ಲ ಉಪಯೋಗಗಳು ಆಗ್ತದೆ? ಕೇರಳ ಮಾದರಿ ಅಂತಂದ್ರೆ, ಸರ್ಕಾರ ಅಲ್ಲಿ ಹೆಚ್ಚು ಗ್ರಾಮಗಳಿಗೆ ಅನುದಾನ ಹೆಚ್ಚು ಕೊಡೋದ್ರಿಂದ ಕೇರಳದಲ್ಲಿ ಅಭಿವೃದ್ಧಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅದೇ ರೀತಿ ಗ್ರಾಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅನುದಾನ ಹೆಚ್ಚಾಗಿ ಬಿಟ್ರೆ ಗ್ರಾಮದ ಸದಸ್ಯಗಳು ಏನಿರ್ತಾರೆ ಅದನ್ನ ಅನುದಾನ ನಿಭಾಯಿಸ್ಕೊಂಡು ಹೋಗುವ
ಅಂದ್ರೆ ಗ್ರಾಮಗಳ ಅಭಿವೃದ್ಧಿಗೆ ಪೂರ್ವಕವಾಗಿ ಕೇರಳದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದಾರೆ ಅವು ನಮ್ಮ ಕರ್ನಾಟಕದಲ್ಲಿ ಕೂಡ ಜಾರಿಗೆ ಬಂದ್ರೆ ಇನ್ನೂ ಉತ್ತಮ ಸುಧಾರಣೆಯನ್ನು ನಮ್ಮ ರಾಜ್ಯ ಕಾಣುತ್ತೆ. ಸರಿ ಸರ್, ಹಾಗೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಪ್ರತಿಯೊಬ್ಬ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿದ ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಮನೆಗಳಿಗೆ ತೆರಳಿ ಇವತ್ತು ನೇರ ವಿಡಿಯೋ ಸಂದರ್ಶನವನ್ನ ಮಾಡಿ ಅದನ್ನ ಇವತ್ತು ವೆಬ್ಸೈಟ್ ಮೂಲಕ ಇಡೀ ಕರ್ನಾಟಕಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮ್ಗಳಿಗೆಲ್ಲ ಏನು ಉಪಯೋಗಗಳಾಗಬಹುದು ಸರ್? ಇದು ಒಳ್ಳೆ ಉದ್ದೇಶ. ಸಂಘಟನೆ ಏನದು ಸದಸ್ಯರುಗಳದ್ದು ಇದುವರೆಗೂ ಎಲ್ಲೂ ನಾನು ಕೇಳಿರಲಿಲ್ಲ. ಇದು ಸಂಘಟನೆ ಮಾಡಿದ್ದು ಸದಸ್ಯರಿಗೂ ಉತ್ತಮ, ಅಧ್ಯಕ್ಷರಿಗೂ ಉತ್ತಮ. ನಮ್ಮ ಸಂಘಟನೆ ಬಲವಾಗಿದ್ರೆ ಅಧಿಕಾರಿಗಳನ್ನು ನಾವು ಸರ್ಕಾರಕ್ಕೂ ನಾವೇನಂತ ತೋರಿಸ್ಬೋದು. ಸರ್ಕಾರ ಬೆಳೆದಿರದೆ ಗ್ರಾಮ ಪಂಚಾಯತ್ ಸದಸ್ಯರ ಅಡಿಯಲ್ಲೇ ಆ ಸರ್ಕಾರ ರಚನೆ ಆಗೋದು. ಎಂ ಎಲ್ ಎ ಆಯ್ತು, ಜಿಲ್ಲಾ ಪಂಚಾಯತಿ ಆಯ್ತು, ತಾಲೂಕ್ ಪಂಚಾಯತಿ ಆಯ್ತು, ಯಾವುದೇ ಸದಸ್ಯರುಗಳು, ಶಾಸಕರು ಏನೇ ಮೇಲ್ಬೋದಾದ ಸದಸ್ಯರುಗಳ ಬೆಂಬಲದಿಂದನೇ ಅವ್ರು ಮೇಲ್ಬೋದು. ಖಂಡಿತ ಸರ್. ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸದಸ್ಯನಿಂದನೇ ಇವತ್ತು ಮೇಲ್ಮಟ್ಟದ ಎಲ್ಲ ರಾಜಕಾರಣಿಗಳು ಆಯ್ಕೆ ಆಗಿ ಬರುವಂತದ್ದು. ಹಾಗಾಗಿ ಈ ಒಂದು ವ್ಯವಸ್ಥೆಯಿಂದ ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ಒಂದು ತಾಯಿ ಬೇರೆ ಇದ್ದಂಗೆ. ಖಂಡಿತ ಖಂಡಿತ, ರಾಜಕೀಯಕ್ಕೆ ಒಂದು ತಾಯಿ ಬೇರೆ ಗ್ರಾಮ ಪಂಚಾಯತಿ ಸದಸ್ಯರು. ಖಂಡಿತ ಸರ್, ಮೇಲ್ಮಟ್ಟದ ರಾಜಕಾರಣಿಗಳು ಕೂಡ ನಿಮ್ಮ ನೋವಿನಲ್ಲಿ ಕೂಡ ಗೊತ್ತಾಗಲಿ ಅಂತೇಳಿ ಈ ಒಂದು ವೆಬ್ಸೈಟ್ ಕಾರ್ಯಕ್ರಮವನ್ನು ಇವತ್ತು ನಾವು ತಂದಿದ್ದೀವಿ. ಹಾಗೆ ಸರ್, ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ತಾಲೂಕು ಮಟ್ಟ ಮತ್ತು ಸಾರಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶಗಳನ್ನು ಆಯೋಜನೆ ಮಾಡಿ ನಮ್ಮ 10 ಬೇಡಿಕೆಗಳನ್ನು ಸರ್ಕಾರಕ್ಕೆ ನೀಡಿ ಅವನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಸಂಘಟನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದಕ್ಕೆ ನೀವು ಯಾವ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀವಿ? ಇದಕ್ಕೆ ನಮಗೆ ಸಂಪೂರ್ಣವಾದ ಸಹಕಾರ ಬೆಂಬಲ ಯಾವಾಗಲೂ ಇರುತ್ತೆ. ನಿರಂತರವಾಗಿ ನಾವೇನು ನಮ್ಮ ಅವಧಿ ಇರುತ್ತೋ ಅದ ಮುಗಿದ ನಂತರ ನಮ್ಮ ಅದು ಬೆಂಬಲ ಸಹಕಾರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಂಘಟನೆ ಆಗಲಿ ಯಾವುದಕ್ಕೆ ಆಗಲಿ ನಮ್ಮ ಬೆಂಬಲ ಸದಾವಾಗಿ ನಾವು ರೆಡಿ ಸಿದ್ಧವಾಗಿರ್ತೀವಿ. ಒಳ್ಳೆ ಅಭಿಪ್ರಾಯ ಸರ್. ಹಾಗೆ ಇವತ್ತು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೆ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ಮನೆಗಳಿಗೆ ನೇರವಾದ ಭೇಟಿಯನ್ನು ಕೊಡ್ತಾ ಇದೆ. ನಮ್ಮ ಸಂಸ್ಥೆಗೆ ನಿಮ್ಮ ಮನದಾಳದಿಂದ ಏನು ಸಲಹೆಯನ್ನು ಕೊಡ್ತಾ ಇದೆ? ಸಲಹೆ ಅಂತಂದ್ರೆ, ನಮ್ಮ ಮುಂದೆ ನಾಯಕರಾಗಿ ಅಧ್ಯಕ್ಷರಾಯ್ತು, ಕಾರ್ಯದರ್ಶಿಗಳಾಯ್ತು, ಯಾರಿರ್ತಾರೋ ಅವರು ಯಾವ ರೀತಿ ನಿರ್ಧಾರ ನಿರ್ಣಯಗಳನ್ನು ತಗೋತಾರೋ ಅದನ್ನು ನಾವು ಅರಿತುಕೊಂಡು ಅವರಿಗೆ ಸಹಕಾರ ಬೆಂಬಲವನ್ನು ಕೊಡ್ತೀವಿ. ಅಂದ್ರೆ ನಮ್ಮ ಸಂಸ್ಥೆಯಿಂದ ಏನು ಸಲಹಾ ಸಮಿತಿಗಳನ್ನು ಮಾಡ್ತೀವಿ ಆ ಸಲಹಾ ಸಮಿತಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಮಾವೇಶಗಳನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಸರ್. ಖಂಡಿತ ಈ ಒಂದು 10 ನಿಮಿಷಗಳ ಕಾಲಾವಧಿ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಒಂದು ವಿಡಿಯೋ ಸಂದರ್ಶನದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಅನೇಕ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ಜಯಗಳಿಸಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ನಿಮಗೆ ಮುಂದಿನ ದಿನಗಳು ಕೂಡ ಜಯ ನಿಮ್ಮದಾಗಲಿ, ನಿಮ್ಮ ಸೇವೆ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತ ಹೇಳ್ತಾ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯನ್ನು ಈ ಅಭಿನಂದನೆಗಳನ್ನು ಸ್ವೀಕರಿಸಬೇಕು.